ಪದ ಶಾಖ ಸಿಂಧು ತಪ್ಪಲ್ಲ ಸಿಂಧು ತಪ್ಪಲ್ಲ ಚಲನು ಏನು
ದೇವೇಗೌಡ, ಲೇದೇಗೌಡ ನೀನು ಕೆಲವೇ ಕಲ್ಲುಗಳಿಗೆ ಅಲ್ಲಿಗೆ ಒಡೆಯನಾಗಿರಬಹುದು, ಆದ್ರೆ ಕಾಳಿಗೆ ಇಡೀ ನಾರಿಯೇ ಇದ್ದಾರೆ. ಈ ಕಾಳಿಗಿನ ಹೆಸರು ಕೇಳಿದ್ರೆ ದೇಶದ ಪ್ರಧಾನಮಂತ್ರಿ ಹಿಡಿದು ರಾಜ್ಯದ ಮಂತ್ರ ನಾನು ಹೇಳಿದಂತೆ ಕೇಳುವಾಗ ಯಾಕೆ ಜುಜ್ಬಿ ಹತ್ತೋ ಜನರನ್ನು ಕಟ್ಟಿಕೊಂಡು ಆಡುವ ನಿನ್ನ ಕಳ್ಳಾಟ ನನ್ನ ಮುಂದೆ ನಡೆದ. ನೀವು ಇನ್ನು ಮ್ಯಾಲಿ ಈ ಊರಾಗ ಇದ್ದು ಸತ್ತಂಗ ಹೋಯಪ್ಪ ಬೈಕೊಳೆ ದೇವ ದೇವಾಲಯ ಸಂಭ್ರಮ ಈ ಸೂರ್ ತಪ್ಪು ದೂರ ಅಲ್ರಿಯಪ್ಪ ಮುಂದ ಮುಂದ ಊದಾವ್ ಹಿಂದಿಂದ ಬಾರ್ಸವ್ರು ಅಲ್ರಿ ಅವ್ರ ಹಿಂದಿಂದ ದೊರೆಗೌಡ್ರಿ ಅಪ್ಪ ದೊರೆಗೌಡ್ರಿ ದೊರೆಗೌಡ್ರ ಹಿಂದಿಂದ ರೀ ಅಪ್ಪ ನಮ್ಮ ಸೂರ್ ತಪ್ಪು ಮುತ್ತೈದರ ಅಲ್ಲದ ಹತ್ತಳ್ಳಿ ಜನರು ಸೇರ್ಕೊಂಡು ನಮ್ಮ ಹನುಮಂತ ದೇವ್ರ ಕಾರ್ತಿಕೋತ್ಸವ ಹೇಳಿದ್ರೆ ನಡ್ಸಕತ್ತಿರ ಅಲ್ಲಿ ಗೌಡ್ರ ನನ್ನ ನಿನ್ನ ಕೂಡಿಸಿ ನಾಲ್ಕೈದು ಮೈಲ್ಸ್ ಕಂಪ್ನಿ ಒಂದು ಸಾವಿರ ಜೈಸಿ ಏಳ್ನೂರ ಇಪ್ಪತ್ತು ಹನ್ನೆರಡು ಲಾರಿ ಇದು ಅಲ್ಲದ ಕೋಟಿ ಗಂಟೆ ಹಣ ಇದ್ರು ಅಲ್ರಿ ಜುಜುಬಿ ಮುನ್ನೂರು ಎಕರೆ ಇದ್ದ ಜಮೀನ ಇದ್ದ ದೊರೆಗೌಡ ಜೈಕರ ಹಾಕತ್ತಲ್ರಿ ಅಪ್ಪ ಜೈಕರ ಹಾಕತ್ತವ್ರ ಅಲ್ರಿ ಗೌಡ ನಿಮಗ ಬಹಳ ಅವಮಾನ ಆತ್ರಿ ಅಪ್ಪ ಅವಮಾನ ಆತ ಯಾವ್ದಾರ ಗಿಡಬೇಕು ನೋಡ್ಲಾಕಬ್ರಿ ಮಾರ್ಗೇಶ್ವರ ಕಾರ್ತಿಕೋತ್ಸವ ದೇವಣ್ಣ ನೋಡುತ್ತಿಲ್ಲ ಈ ಕಾಲಿಂದ ನನ್ನ ಕೈ ಚಳಕವನು ಈ ಊರಲ್ಲಿ ನನಗೆ ಸಿಗಬೇಕಾದ ಮಾನ ಸಮಾನ ಆ ನನ್ನ ವೈರಿ ದೊರೆಗಳು ಮಲಗಿಸಿಕೊಂಡಿದ್ದನಲ್ಲ ಈ ಊರಿನ ಜನ ತಿನ್ನೋಕೆ ಕೂಲಿ ನೀರಂದು ನನ್ನ ಕಾರಣ ಬಿದ್ದು ವಿಲ ವಿಲನ ಒತ್ತಾರಿ ಸಾಯ್ಬೇಕು ಹಾಗೆ ಮಾಡಿದ್ರೆ ಆಟ ಘಟ ತಪ್ಪ ಕಾಯಿಗಳೇ ಅಲ್ಲ ನಿಂತೂರ ಅಲ್ರಿ ಸಾಕಾರ ಹಿಂಗೇಳಿದ್ರೆ ಹೆಂಡ್ರಿಯಪ್ಪ ಬಲಿ ಈ ಕಾಯಿಂಗರ ಬಲಿ ಏನದು ಸವಿಸ್ತಾರ ವರ್ಷಿದ್ದಾನೆ ಆ ನನ್ನ ವೈರಿ ದೊರೆಗಡ ಅಂತದ ದಿನಗಳ ನೋಡಲು ಲೇಬರ್ ಫೈವ್ ಸ್ಟಾರ್ ದೊಡ್ಡ ಫಂಕ್ಷನ್ ಇದೆ ಮಂತ್ರಿ ಮಹೇಂದ್ರಿಗೆಲ್ಲ ಆಹ್ವಾನ ನೀಡಿದ್ದೇನೆ ಎಲ್ಲ ಸರಿಯಾಗಿ 8 ಗಂಟೆ ಬರ್ತಾರೆ ಅದರಂತೆ ನಮ್ಮೆಲ್ಲರ ಮನ ತನಿಸಲು ಸಿನಿಮಾ ತಾರೆಯರು ಬರ್ತಾರೆ ಸೌಂದರ್ಯ ಇದನ್ನ ನಡೆಸ್ತಾಳ್ರಿಯಪ್ಪ ಆಕಿನ ಹೆಸರು ಏನಾಯ್ತಲ್ರಿ ಅನು ಅನುಸ್ರಿ ಅನುಸ್ರಿ ಇವ್ರಿಯಪ್ಪ ಎಲ್ರು ಬರ್ತಾರ ನಡೀಲಿ ಮಜಾ ಮಾಡೋಣ ನೋಡ್ರಿಯಪ್ಪ ನೋಡ್ರಿ ಮಜಾ ಮಾಡಕ್ಕೆ ಹುಟ್ಟು ನಿಂತ್ಕೊಳ್ಳಿ ಯಾಕೆ ಚಿಕ್ಕಪ್ಪ ಇಷ್ಟೊತ್ತರಿಗೆ ಎಲ್ಲಿಗೆ ಹೋಗಿದ್ದೆ ಮನೆ ಕೆಲಸ ಬೇಕಾದಷ್ಟು ಬದಿಗಿಟ್ಟು ಹೊರಗಡೆ ತಿರುಗಾಡಲು ಹೋದರೆ ಸತ್ತು ಹೋದ್ರೆ ನಮ್ಮ ಮಾತಾಪಿತ್ರ ಮಾಡ್ಬೋದೇ ಏ ಮನೆ ಕೆಲಸ ಮಾಡು ಚಿಕ್ಕಪ್ಪ
ಸರಿ, ಇಷ್ಟು ದಿನ ನೀವ್ ಅಂದಿದ್ದೆ ಅನ್ಸ್ಕೊಂಡು ನಾನು ಇದ್ದೇನೆ. ನನಗೂ ಆಸ್ತಿ ಇದೆ ಅಂತಸ್ತಿ ಇದೆ. ಇನ್ನು ಮುಂದೆ ನೀವ್ ಹೇಳ್ದಂತೆ ಕೇಳ್ಕೊಂಡು ಬಿಡ್ತಿರ್ಲ, ನಾನೇನು ಭಿಕಾರಿ ಅಲ್ಲ. ಪಾರ್ವತಿ, ಸಮುದ್ರವು ಕೇರಿವರ ಸೂಸಿ ಅಲೆಗಳು ರಭಸವಾಗಿ ಬಂದು ದಂಡೆನ ಪಂಡಿಗಳಿಗೆ ಒಪ್ಪಳಿಸಿದಂತೆ ನನ್ನ ಎದೆ ಆಳದಲ್ಲಿ ಚಿತ್ರಿಸಿದ ಚಿತ್ರಗಳು ಒಂದರ ಮೇಲೆ ಒಂದರಂತೆ ಈ ಕಾಳಿಂಗದ ಎದೆಗೆ ಅಪ್ಪಳಿಸುತ್ತಿವೆ. ನಿನ್ನ ತಂದೆ ಅಂದರೆ ನನ್ನ ಸೂರಪ್ಪ ದೇಸಾಯಿ ಮಕ್ಕಳಿಲ್ಲದ ಮುದಿಗೂಬೆ ತನ್ನ ಹಸ್ತಿಯಲ್ಲ ಈ ಕಾಳಿಂಗರ ಸೇರ್ತದೆ ಎಂದು ಮುದಿ ವಯಸ್ಸಿನ ಮದುವೆಯಾಗಿ ಎರಡನ ಹೆಣ್ಣು ಮಕ್ಕಳ ಹೆತ್ತ. ನಂತರ ಇಡೀ ಆಸ್ತಿಯನ್ನೆಲ್ಲ ನಿಮ್ಮ ಹೆಸರಿಗೆ ಬರೆದು ನಿಮ್ಮನ್ನು ನನ್ನ ಕೈಯಲ್ಲಿಟ್ಟು ಸತ್ತು ಹೋದ ನನ್ನ ಮಗ. ನಿನ್ನ ತಂಗಿಯನ್ನು ನಾನೇ ನಿನ್ನ ತಂದೆ ಎಂದು ನಂಬಿಸಿ ಪಟ್ಟಣದಲ್ಲಿ ಕಲಿಯಲಿಟ್ಟೆ. ಇನ್ನ ನೀನು ಹೇಗೋ ದೊಡ್ಡವಳಾಗಿದ್ಯಾ, ಮನೆ ಕೆಲಸಕ್ಕೆ ಅನುಕೂಲವಾಗುತ್ತದೆ ಎಂದು ನಾನೇ ಮಲೆಯಿಟ್ಟುಕೊಂಡೆ. ನೋಡು, ಹೇಳಿದರೆ ಕತೆ ಇನ್ನು ಬಹಳ ಇದೆ. ಈಗ ಇಷ್ಟೇ ಸಾಕು, ಬೇಗ ಅಡಿಗೆ ಮಾಡಿಕೊಂಡು ಬಾಲಕ್ಕೆ ಹೊರಡು. ನಾನು ಹೋಗ್ಲಾರಿ, ನನ್ನ ಮೈಯಲ್ಲಿ ಹುಷಾರಿಲ್ಲ. ಅದಕ್ಕೆ ಹೋಗ್ಲಾರಿ, ಏನೇ ಮಾಡಿದೆ? 2 ವರ್ಷದಿಂದ ಮದುವೆ ಆಗಿದ್ರೆ ಇಷ್ಟೊತ್ತಿಗೆ 2 ಮಕ್ಕಳ ತಾಯಿ ಆಗುತ್ತಿದ್ದೆ. ಹೋಗು, ಎಲ್ಲ ಚಾಟಿ ಏರ್ತಿದ್ದೀನಿ. ಚಿಕ್ಕಪ್ಪ, ಇವತ್ತು ನೀನ ಹೊಡೆದು ಸಾಯಿಸಿದ್ರು ನಾನು ಮಾತ್ರ ಹೊಲಕ್ಕೆ ಹೋಗ್ಲಾರೆ. ನೀನು ಹಾಗೆ ಹೋಗುವಂತೆ ಕಾಣುತ್ತಿಲ್ಲ. ಕತ್ತೆಗಳತ್ತೆ ಪಟ್ಟಿ ಎಂಬಂತೆ ನಿನಗೆ ಒಂದೆರಡು ಭಾಷೆ ನೀನಾಗೆ ಹೋಗ್ತೀಯ. ಹುಡಿ ಬಾಳ ಮಂಡ ಐತ್ರಿ, ಹಬ್ಬ ಬಾಳ ಮಂಡ ಐತ್ರಿ. ಚಿಕ್ಕಪ್ಪ ಹೊಡಿಬೇಡಿ. ದಿನಕ್ಕೆ 3 ಬಾರಿ ತಿಂದು ತಿರುಗಾಡಲು ನಿನ್ನ ಅಪ್ಪ ಅಮ್ಮ ದರ್ಶನ ಮನೆ ತುಂಬಿಸಿ ಹೋಗಿಲ್ಲ. ಹೋಗುವೆ ನೀನು? ಗೌಡ್ರ ಕೆಪ್ಪಣ ಕಾಲೈತಿ ನೋಡ, ನೆಟ್ಟಗ ಸೀದ ಜಡ್ಜ್. ಹಾ, ಹಿಂಗ್ ಬಾ ದಾರಿಗೆ, ನಡಿಲೇ ಬರ್ಮೆ ಹೋಗೋಣ. ಹೇಳ್ರಿಯಪ್ಪ ಹೇಳ್ರಿ. ಶಂಕರ 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 ಹರಹರ, ಶಂಕರ 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 ಹರ, ಶಂಕರ 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 ಹರಹರ ಶಂಕರ. ಅಯ್ಯೋ ಪಾಪಿ ಕಾಳಿಂಗರಾವ, ಅಲ್ಲೆಲ್ಲ ಪಾಸ್ವರ್ಡ್ ಬರುವಂತೆ ಯಾವ ರೀತಿ ಹೊಡೆದು ಹೋಗಿದ್ದಲ್ಲೋ ನೀನು. ನೀನೊಬ್ಬ ಮನುಷ್ಯನಲ್ಲ ಕಣೋ ರಾಕ್ಷಸ. ಅಮ್ಮ ತಾಯಿ ನೋಡಪ್ಪ, ನಿನ್ನ ಮಗಳು ಕಷ್ಟಪಟ್ಟಳು, ನಿನ್ನ ಕಷ್ಟಪಟ್ಟಳು ತಾಯಿ. ನಮ್ಮನ್ನು ಹೆತ್ತು ಇಂಥ ಕಟಕನ ಕೈಯಲ್ಲಿ ಯಾಕೆ ಕೊಟ್ಟು ಹೋಗಿರುವೆ ತಾಯಿ? ಈ ನಿನ್ನ ಮಕ್ಕಳು ಪ್ರತಿದಿನ ಕಣ್ಣನ್ನು ಸುಸ್ತೇ ಇವನು ನನಗೆ ಇಷ್ಟೊಂದು ಚಿತ್ರ ಹಿಂಸೆ ಕೊಡ್ಬೇಕಾದ್ರೆ ಇನ್ನು ನನ್ನ ತಂಗಿಗೆ ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಈ ಪಾಪಿ? ಇಲ್ಲ ತಾಯಿ, ಈ ಮನೆಯನ್ನು ಬಿಟ್ಟು ನಾನು ಹೋಗ್ಲೇಬೇಕು. ಹೌದು, ಈ